ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ಆರೋಗ್ಯ ಸಹಾಯಕ ವೃಂದ ಮತ್ತು ಪೋಷಕ ವೃಂದಗಳ ಪದನಾಮವನ್ನು ರಾಜ್ಯ ಸರ್ಕಾರ ಬದಲಾವಣೆ ಮಾಡಿ ಆದೇಶ ಹೊರಡಿಸಿರುವುದು ಸಂತಸ ತಂದಿದೆ ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಸಹಾಯಕರ ಮತ್ತು ಮೇಲ್ವಿಚಾರಕರ ಕೇಂದ್ರದ ರಾಜ್ಯಾಧ್ಯಕ್ಷ ಬಿಎ ಕುಂಬಾರ್ ಹೇಳಿದರು. ಅವರು ಚುಕ್ಕೋಡಿ ನಗರದ ತಾಲೂಕಾ ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ ಇಲಾಖೆಯ ವಿವಿಧ ಹುದ್ದೆಗಳ ಪದನಾಮ ಬದಲಾವಣೆ ಮಾಡಬೇಕೆಂದು ಸರ್ಕಾರದ ಮಟ್ಟದಲ್ಲಿ ಬೇಡಿಕೆಗೆ ಸಹಕರಿಸಿದ ನೌಕರರ ಸಂಘದ ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಆರೋಗ್ಯ ಸಹಾಯಕರು, ಜಿಲ್ಲಾಧ್ಯಕ್ಷರು ಮತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಆರೋಗ್ಯ ಸಹಾಯಕ ಮತ್ತು ಮೇಲ್ವಿಚಾರಕರ ಕೇಂದ್ರದ ರಾಜ್ಯಾಧ್ಯಕ್ಷ ಬಿಎ ಕುಂಬಾರ್ ಅಭಿನಂದನೆಗಳನ್ನು ಸಲ್ಲಿಸಿದರು. ನಾವು ಹಲವಾರು ವರ್ಷಗಳಿಂದ ನಮ್ಮ ಕೆಲವು ನಮ್ಮ ಸಿಬ್ಬಂದಿಗಳು ನಮ್ಮ ಸಿಬ್ಬಂದಿ ಕಿರಿಯ ಆರೋಗ್ಯ ಸಹಾಯಕರು ಹಾಗೂ ಮತ್ತು ಹಿರಿಯ ಆರೋಗ್ಯ ಸಹಾಯಕರು ಮಹಿಳಾ 18,000 ನಾವು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತೀವಿ. ನಮ್ಮ ಹಲವಾರು ಬೇಡಿಕೆಗಳು 14 ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಾವು ಪ್ರತಿ ಸಲ ನಾವು ಸಂಘದಿಂದ ಹೋರಾಟ ಮಾಡ್ಕೋತಾ ಮಾಡ್ಕೋತಾ ಬಂದಿದ್ದೀವಿ. ಆದರೆ ಇಲ್ಲಿಯವರೆಗೆ ಅದರ ಸಂಘದ ಬೇಡಿಕೆಗಳು ನಾವು ಹೋರಾಟದ ಬೇಡಿಕೆಗಳು ಈಡೇರ್ತಾ ಇದ್ದಿಲ್ಲ. ಕಳೆದ ಹೋದ ವರ್ಷ ಜನವರಿ 2020 ನಮ್ಮನ್ನು ರಾಜ್ಯಾಧ್ಯಕ್ಷರಾಗಿ ನಮ್ಮ ಇಡೀ ಕರ್ನಾಟಕದ ನಮ್ಮ ಎಲ್ಲ ನಮ್ಮ ಆರೋಗ್ಯ ಸಹಾಯಕ ಸಹಾಯಕಿಯವರು ನನ್ನ ಆಯ್ಕೆ ಮಾಡಿದರು. ಆ ತಕ್ಷಣ ಪ್ರತಿಯೊಬ್ಬರು ಎಲ್ಲ 18,000 ಜನ ನಮ್ಮ ಎಲ್ಲರೂ ಸಂಘದಿಂದ ಶ್ರಮಿಸಿ ಹೋರಾಡಿ ಪ್ರಯತ್ನದಿಂದ ಕೊನೆಗೆ ಹೋದ ವರ್ಷ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಹಿಂದಿನ ಆರೋಗ್ಯ ಸಚಿವರು ರಾಮಲು ಸಾಹೇಬರು ಇದ್ದಾಗ ನಮ್ಮ ಪದನಾಮ ಬದಲಾವಣೆ 1987 ಬದಲಾವಣೆ ಆಗಿರುವುದಿಲ್ಲ, ಪದನಾಮ ಬದಲಾವಣೆ. ಆ ಒಂದು ಉದ್ದೇಶದಿಂದ ನಾವು ಮನವಿ ಕೊಡ್ಕೋತಾ ಬಂದಿದ್ದೀವಿ. ಆ ಮನವಿಯನ್ನು ಪುರಸ್ಕರಿಸಿ ಕೊನೆಗೆ ಅವರು ಒಂದು ಖಾತೆ ಬದಲಾವಣೆ ಆದ ನಂತರ ಈಗಿನ ನಮ್ಮ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮಾನ್ಯ ಸಚಿವರಿಂದ ಸಭೆ ಮಾಡಿದಾಗ ನಮಗೊಂದು ಕೆಲವು ಬೇಡಿಕೆಗಳ ಬಗ್ಗೆ ಈಡೇರಿಸುವಂತ ಒಂದು ಭರವಸೆ ಪಟ್ಟಿದ್ದರು. ಅದೇ ಪ್ರಕಾರ ಏಪ್ರಿಲ್ವರೆಗೆ ಆಗಲಿಲ್ಲ ಮತ್ತು ಏಪ್ರಿಲ್ನಲ್ಲಿ 8ನೇ ತಾರೀಕಿಗೆ ಮತ್ತು ನಮ್ಮ ಸಭೆ ಕರೆದರು. ಆವಾಗ ನಾವು ಒಂದು ತೀರ್ಮಾನಕ್ಕೆ ಬಂದೆವು, ಇನ್ನು 15 ದಿವಸನಾಗ ಆಗಲಿಲ್ಲ ಅಂದರೆ ಮುಂದಿನ ಹೋರಾಟ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ತತ್ಕ್ಷಣ ಅದಕ್ಕೆ ಸ್ಪಂದಿಸಿ ಮಾನ್ಯ ಆರೋಗ್ಯ ಸಚಿವರು ಮೊನ್ನೆ ಸೋಮವಾರ 18 ತಾರೀಕಿಗೆ ಸಭೆ ಕರೆದು ತಕ್ಷಣ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಇನ್ನೂ ಹಿರಿಯ ಅಧಿಕಾರಿಗಳನ್ನು ಕರೆದು ಹಲವು ದಿನಗಳನ್ನ ಬೇಡಿಕೆಗಳನ್ನು ಪದನಾಮದ ಬೇಡಿಕೆಗಳು ಆರೋಗ್ಯ ಸಹಾಯಕರ ಬೇಡಿಕೆಗಳನ್ನು ತಕ್ಷಣ ನಾವು ಈಡೇರಿಸಬೇಕು, ಆದೇಶ ಮಾಡಬೇಕು ಅಂತ ಹೇಳಿದರು. ಆ ಆದೇಶ ಪ್ರಕಾರ ಇವತ್ತು ನಮ್ಮ ಸಂಘದಿಂದ 37 ವರ್ಷ ಇತಿಹಾಸದಲ್ಲಿ ಮೊದಲನೇದಾಗಿ ಪದನಾಮ ಬದಲಾವಣೆ ಮಾಡಿದಂಥ ಕೀರ್ತಿ ಮಾನ್ಯ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಅನಂತ ಕರ್ತವ್ಯ ಹೇಳ್ತಾ ಇದ್ದೀನಿ. ಆ ವಿಶೇಷ ಕರ್ತವ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ಧನಂಜಯ ಸರ್ ಅವರು ಹಾಗೂ ಗಿರಿಗೌಡ ಸರ್ ಅವರು ಹಾಗೂ ಅಲ್ಲಿ ನಮ್ಮ ವೃಂದದ ಒಬ್ಬ ನಮ್ಮ ಗೆಳೆಯರಿದ್ದಾರೆ ಆನಂದ್ ಅಂತ, ಅವರು ಆಪ್ತ ಸಹಾಯಕ ಅಂತ ಕಾರ್ಯನಿರ್ವಹಿಸ್ತಿದ್ದಾರೆ ಅವರಿಗೆ ಹಾಗೂ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸನ್ಮಾನ್ಯ ಶ್ರೀ ಷಡಕ್ಷರ ಸರ್ ಅವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಪಾಟೀಲ್ ಸರ್ ಅವರಿಗೆ ಹಾಗೂ ಖಜಾಂಚಿಯವರಾದ ಶ್ರೀ ಶ್ರೀನಿವಾಸ್ ಅವರಿಗೆ ಹಾಗೂ ಪುಟ್ಟಸ್ವಾಮಿ ಸರ್ ಅವರಿಗೆ ಹಾಗೂ ಎಲ್ಲ ನನ್ನ ಹಿರಿಯ ಅಧಿಕಾರಿ ನಿರ್ದೇಶಕರ ಕಚೇರಿಯಲ್ಲಂಥ ನಿರ್ದೇಶಕರಿಗೆ ಹಾಗೂ ಆಯುಕ್ತರಿಗೆ ಆಮೇಲೆ ಎಲ್ಲ ನಿರ್ದೇಶಕರ ಕಚೇರಿಯಲ್ಲಿಂತ ಎಲ್ಲ ನಮ್ಮ ಲಿಪಿಕ ಸಿಬ್ಬಂದಿಯವರಿಗೆ ನಮ್ಮ ಸಂಘದಿಂದ ಅನಂತ ಕೃತಜ್ಞತೆ ಹೇಳುತ್ತಾ ಈ ಒಂದು ಹೋರಾಟದ ಬಗ್ಗೆ 14 ಬೇಡಿಕೆಗಳ ಬಗ್ಗೆ ಈಗ ನಮ್ಮ 2 ಬೇಡಿಕೆಗಳು ಒಂದು ಪದೋನ್ನತಿಯನ್ನು 15 ಜನರಿಗೆ ನಮ್ಮ ಪದೋನ್ನತಿಯನ್ನು ನೀಡಿದರು ಜನವರಿಯಲ್ಲಿ ಮತ್ತು ಫೆಬ್ರವರಿ 2021. ಎರಡನೇ ಬೇಡಿಕೆಗಳನ್ನು ಈ ಪದನಾಮನೆ ಬದಲಾವಣೆಯನ್ನು ಈಗಾಗಲೇ ತಮಗೆ ಗೊತ್ತಿದ ಪ್ರಕಾರ ಕಿರಿಯ ಆರೋಗ್ಯ ಸಹಾಯಕರು ಪುರುಷ ಅಂತಿತ್ತು, ಅದನ್ನು ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಅಂತ, ಹಿರಿಯ ಆರೋಗ್ಯ ಸಹಾಯಕರು ಅಂತಿತ್ತು ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಅಂತ, ಹಾಗೂ ಆರೋಗ್ಯ ಮೇಲ್ವಿಚಾರಣೆ ಇತ್ತು ಅದು ಆರೋಗ್ಯ ಮೇಲ್ವಿಚಾರಣಾ ಅಧಿಕಾರಿಗಳು ಅಂತ, ಹಾಗೂ ಆರೋಗ್ಯ ಎಸ್ಟೇಟ್ ಮೇಲ್ವಿಚಾರಕರಂತ ಹುದ್ದೆ ಇತ್ತು ಆರೋಗ್ಯ ಮೇಲ್ವಿಚಾರಕ ಅಂತ, ಅದನ್ನು ಮುಖ್ಯ ಆರೋಗ್ಯ ಮೇಲ್ವಿಚಾರಣಾ ಅಧಿಕಾರಿಗಳು, ಹಾಗೂ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕ ಅಂತ ಇತ್ತು ಅದು ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಅಂತ, ಹಿರಿಯ ಆರೋಗ್ಯ ಸಹಾಯಕರ ಮಹಿಳೆ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಅಂತ, ಹಾಗೂ ಜಿಲ್ಲಾ ಶಿಕ್ಷಣ ಅಧಿಕಾರಿಗಳು ಅಂತ ಪದನಾಮಣೆ ಬದಲಾವಣೆ ಆಗಿದೆ. ಇದು ಇತಿಹಾಸದಲ್ಲಿ ಒಂದು ದೊಡ್ಡ ಸಾಧನೆ ನಮ್ಮ ಸಂಘದ ವತಿಯಿಂದ, ಹಾಗೂ ಇದೇ ಪ್ರಕಾರ ನಮ್ಮ ಇಡೀ ಕರ್ನಾಟಕ ರಾಜ್ಯದಂಥ 30 ಜಿಲ್ಲೆಯಲ್ಲಿದ್ದಂಥ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರಾಗಲಿ, ಪದಾಧಿಕಾರಿಗಳಾಗಲಿ, ಪ್ರಧಾನ ಕಾರ್ಯದರ್ಶಿಗಳಾಗಲಿ, ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಸಂಘಟನೆಯ ಒಂದು ಬಲದಿಂದ ಎಲ್ಲರೂ ಶ್ರಮ ಈಗ ಪಟ್ಟಿದ್ದರಿಂದ ಅದಕ್ಕೆ ನಮಗೆ ಒಂದು ಆನೆ ಬಲ ಬಂತು. ಅದರಿಂದ ನಮಗೊಂದು ಈ ಭರವಸೆಯನ್ನು ಈ ಪದನಾಮದ ಒಂದು ಬೇಡಿಕೆಗಳನ್ನು ಈಡೇರಿಸಿ ನಮಗೆ ಅನುಕೂಲ ಆಯಿತು. ಇದೇ ಪ್ರಕಾರ ಮುಂದಿನ ದಿನಗಳಲ್ಲಿ ನಮ್ಮ ಇನ್ನೂ ಹಲವಾರು ಬೇಡಿಕೆಗಳು ಇದಾವೆ. ನಮ್ಮ 14ರಲ್ಲಿ 12 ಬೇಡಿಕೆಗಳು ಇನ್ನೂ ಬಾಕಿಗಳು ಇದಾವೆ. ಅದಕ್ಕೆ ಮಾನ್ಯ ಸಚಿವರಲ್ಲಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೀವಿ, ಅವರು ಅದನ್ನು ಭರವಸೆ ಕೊಟ್ಟಿದ್ದಾರೆ ಈಡೇರಿಸ್ತಂತ, ಅದು ನಮಗೂ ವಿಶ್ವಾಸ ಇದೆ. ಇದೇ ಪ್ರಕಾರ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರತಿಯೊಬ್ಬರು ನಮ್ಮ ಸಹೋದರರು
18,000 ನಮ್ಮ ಸಿಬ್ಬಂದಿ ಇದಲ್ಲ ಎಲ್ಲರೂ ನಮಗೆ ಮುಂದಿನಗಳಲ್ಲಿ ಒಕ್ಕಟ್ಟಾಗಿ ಶ್ರಮಿಸಿ ನಮ್ಮ ಮಾಡಲಿಕ್ಕೆ ನಮಗೊಂದು ಬೆಂಬಲ ಕೊಟ್ಟರು ಅಂದ್ರೆ ಇದೇ ಪ್ರಕಾರ ಮುಂದಿನಗಳು ಕೊಟ್ಟರು ಅಂದ್ರೆ ನಾವು ಮುಂದಿನ ಎಲ್ಲ ಬೇಡಿಕೆಗಳನ್ನು ಈಡೇರಿಸಕ್ಕೆ ನಮಗೊಂದು ಒಳ್ಳೆ ಅವಕಾಶ ಇದೆ ಅದಕ್ಕೆ ತಾವು ದಯವಿಟ್ಟು ಎಲ್ಲ ನನ್ನ ಮನವಿ ಮಾಡ್ಕೊತೇನೆ ಎಲ್ಲ ಜಿಲ್ಲಾಧ್ಯಕ್ಷರಾಗಲಿ ಪ್ರತಿಯೊಂದು ನನ್ನ ಸಹೋದರ ಸಹೋದರಿಗೆ ನಾವು ಆ ಸಿಬ್ಬಂದಿಗೆ ಏನು ಮನವಿ ಮಾಡ್ಕೊತಂದ್ರೆ ನಮ್ಮ ಬೇಡಿಕೆ ಇರಬೇಕಾಗಲಿ ಈಗಾಗಿ ಏನು ಹೇಳಿದ ಪ್ರಕಾರ ತಾವೆಲ್ಲರೂ ನಾವು ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡೋಣ ತಾವೆಲ್ಲರೂ ಯಾರಾದರೂ ನಮ್ಮ ಸಂಘದ ಬಗ್ಗೆ ಏನಾದರೂ ಸ್ವಲ್ಪ ವಿರುದ್ಧವಾಗಿ ಇದ್ರೂ ಅವರಿಗೆ ಮನವೊಲಿಸಿ ನಮ್ಮ ಸಂಘದ ಒಂದು ಬೆಳವಣಿಗೆ ನಾವು ಹಿಂಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಎಲ್ಲರೂ ಕೂಡ ಮಾಡ್ಕೊತ ಹೋಗೋಣ ನಮಗೆ ಸಂತೋಷದ ಒಂದು ವಿಷಯ ಆಗೈತಿ ಇವತ್ತು ಒಂದು ವರ್ಷ ಆಯಿತು ನಾವು ಪ್ರಯತ್ನ ಮಾಡಿದಾಗ ಇದು ಒಂದು ಬೇಡಿಕೆ ಈಡೇರಿತಲ್ಲ ಇದು ನನಗೆ ಭಾಳ ಸಂತೋಷ ನಮ್ಮ ಹುದಿಯಲ್ಲಿ ನಮ್ಮೆಲ್ಲ ಜನರು ಒಂದು ವಿಶ್ವಾಸ ಇಟ್ಟಿದ್ರು ನಮ್ಮ 18,000 ಜನ ನಮ್ಮೇಲೆ ವಿಶ್ವಾಸ ಇಟ್ಟಿದ್ರು ಕುಂಬಾರ ಬಿ ಎ ಕುಂಬಾರ ಅವರು ರಾಜ್ಯಾಧ್ಯಕ್ಷರ ಆದ ಬಗ್ಗೆ ಕೆಲವು ಬೇಡಿಕೆಗಳು ಈಡೇರಿಸ್ತ ಅಂತ ಒಂದು ಭರವಸೆ ಇಟ್ಟಿದ್ರಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರು ಆ ಭರವಸೆಯನ್ನು ಇವತ್ತು ನಮ್ಮ ಒಂದು ಅವಧಿಯಲ್ಲಿ ಎಲ್ಲರೂ ಶ್ರಮ ಇದೆ ಪ್ರತಿಯೊಂದು ಕಾರ್ಯ ನಮ್ಮ ಎಲ್ಲ ಸಿಬ್ಬಂದಿಯ ಶ್ರಮ ಇದೆ ಇದರಲ್ಲಿ ಆದರೆ ಮುಂದಾಳತ್ವದಲ್ಲಿ ನಮಗೆ ಮುಂಚಿನಲ್ಲಿ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ಇವತ್ತು ನಾವು ನೀಗಿಸಿದ್ದೇನೆ ಅಂತ ಹೇಳಿ ನನಗೂ ಭಾಳ ಸಂತೋಷ ಅನಿಸ್ತದೆ ಅದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ಕಿರಿಯರಿದ್ದಾರೆ ಅವರು ಒಂದು ನಮ್ಮ ಮಾರ್ಗದರ್ಶನ ಸಲಹೆಗಳನ್ನು ಕೊಟ್ಟಿದ್ರು ಅದಕ್ಕೆ ತನ್ನ ಮುಂಚಿನಲ್ಲಿ ಮಾಡಿ ಒಂದು ಕೆಲಸ ನಾವು ಈ ಸಲ ಮಾಡಿದ್ದೀವಿ ಪ್ರತಿಯೊಬ್ಬರೆಲ್ಲ ಕೂಡಿ ಅದಕ್ಕೆ ತನ್ನ ಮತ್ತೊಮ್ಮೆ ಎಲ್ಲ ನನ್ನ ಸಿಬ್ಬಂದಿಯವರಿಗೆ ನನ್ನ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ತಾಲೂಕು ಪದಾಧಿಕಾರಿಗಳಿಗೆ ಪ್ರತಿಯೊಂದು ಮೂಲೆ ಮೂಲೆ ಅಂತ ಕಾರ್ಯಕ್ರಮ ನಡೆಸುತ್ತಿರೋ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಅನಂತ ಅಂತ ಕೃತಜ್ಞತೆ ಹೇಳುತ್ತಾ ಇವತ್ತಿನ ನನ್ನ ಒಂದು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ಕೆ ಆರ್ ಕಾಂಬ್ಳೆ, ಎಸ್ ವೈ ದ್ಯೂಟೆ, ಬಿ ವೈ ನಾಯ್ಕರ್ ಉಪಸ್ಥಿತರಿದ್ದರು.